ನಾನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಚಾಮರಾಜನಗರ ಜಿಲ್ಲೆಯಲ್ಲಿ ಉಪನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನೊಬ್ಬ ಸಾಹಿತಿಯಾಗಿ ಹಲವಾರು ಪುಸ್ತಕಗಳನ್ನು ರಚಿಸಿದ್ದೇನೆ. ಪೂರ್ಣಚಂದ್ರ ತೇಜಸ್ವಿಯವರ ಸಾಹಿತ್ಯವನ್ನು ಕುರಿತು ನಾನು PhDಯನ್ನು ಮಾಡ ಸಂಶೋಧನೆಯನ್ನು ಮಾಡಬೇಕು ಅಂತ ನಾನು ಆರಂಭವನ್ನು ಮಾಡಿದೆ. ಅವನು ಒಬ್ಬ ಸಾಹಿತ್ಯ ವಿದ್ಯಾರ್ಥಿಯಾಗಿ ಸಾಹಿತ್ಯ ರಚನೆಗೆ ಪ್ರವೇಶ ಪಡೆದುಕೊಳ್ಳುವುದೇ ತನ್ನ ಕವಿತೆಗಳ ಮೂಲಕ. ನಾನು ಈಗಲೂ ಕೂಡ ನನ್ನ ಊರನ್ನು ನಾನು ಹೆಚ್ಚು ಪ್ರೀತಿಸ್ತೇನೆ. ಶೂನ್ಯದಿಂದ ಸಿಂಹಾಸನಕ್ಕೆ ಹೇರುವಂಥದ್ದು ಈ ರೀತಿ ಲೇಖಕನಿಗೆ ಒಬ್ಬ ಸಾಹಿತಿಗೆ ಸಾಮಾಜಿಕ ಬದುಕು ಕಾಡಲಿಲ್ಲ ಅಂತ ಹೇಳಿದಾಗ ಅವನು ಒಬ್ಬ ಉತ್ತಮ ಬರವಣಿಗೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಒಬ್ಬ ಒಳ್ಳೆಯ ಸಾಹಿತಿ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಂಸ್ಕೃತಿಕವಾಗಿ ಅವನು ಯಾವುದನ್ನು ಕೂಡ ತನ್ನ ಹಿಡಿತದಲ್ಲಿ ತನ್ನ ಬರವಣಿಗೆ ಹಿಡಿತದಲ್ಲಿ ಹಿಡಿದುಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ ಎನ್ನುವಂಥದ್ದು ನನ್ನ ಆಲೋಚನೆ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಫೈನ್ ಸರ್, ಚೆನ್ನಾಗಿದ್ದೀನಿ ಸರ್. ಇದು ಜಾನಪದ ಸಿರಿ ಚಾನಲ್ರವರು ಇವತ್ತು ನನ್ನನ್ನು ಸಂದರ್ಶನ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಸಿ ಮಂಜುನಾಥ್ ಪ್ರಸನ್ನ ಅಂತ ಹೇಳಿ, ನಾನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಚಾಮರಾಜನಗರ ಜಿಲ್ಲೆಯಲ್ಲಿ ಉಪನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನೊಬ್ಬ ಸಾಹಿತಿಯಾಗಿ ಹಲವಾರು ಪುಸ್ತಕಗಳನ್ನು ರಚಿಸಿದ್ದೇನೆ. ಅದರಲ್ಲಿ ಕವಿತೆಗಳು, ಕವನ ಸಂಕಲನ, ಕಥಾ ಸಂಕಲನ ಮತ್ತು ಇತ್ತೀಚೆಗೆ ಒಂದು ಕಾದಂಬರಿ ಕೂಡ ರಚನೆ ಮಾಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಅದನ್ನು ನಾನು ಇವತ್ತು ತಮ್ಮಗಳ ಜೊತೆ ಸಾಹಿತ್ಯಿಕವಾಗಿ ನಾನು ಹೇಗೆ ಬೆಳವಣಿಗೆಯಾದೆ ಎನ್ನುವುದನ್ನು ಕರ್ನಾಟಕದ ಜೊತೆ ನಾನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಈಗಾಗಲೇ ಹೇಳಿದ್ದೇನೆ, ನಾನು ಸಿ ಮಂಜುನಾಥ್ ಪ್ರಸನ್ನ ಅಂತ ಹೇಳಿ ನಾನು ಅಧಿಕಾರಿಯಾಗಿ ನನ್ನ ಹೆಸರಿದೆ. ಆದರೆ ನಾನು ನನ್ನ ಬರವಣಿಗೆಗೆ ಮಂಜು ಕೋಡಿಯುಗನೆ ಅಂತ ಹೇಳಿ, ಕೋಡಿ ಉಗನೆ ಎನ್ನುವಂಥದ್ದು ನನ್ನ ಹುಟ್ಟೂರು, ಹಾಗಾಗಿ ಆ ಹೆಸರನ್ನು ಬಳಸ್ಕೊಂಡು ಮಂಜು ಕೋಡಿಯುಗನೆ ಎನ್ನುವಂತಹ ಹೆಸರಿನಲ್ಲಿ ನಾನು ನನ್ನ ಸಾಹಿತ್ಯ ರಚನೆಯನ್ನು ಮಾಡ್ತಾ ಇದ್ದೇನೆ. ನಾನು ಆರಂಭದಲ್ಲಿ ನಾನು 1965 ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ ತಾಲೂಕಿನ ಕೋಡಿ ಉಗನೆ ಎನ್ನುವಂಥ ಒಂದು ಪುಟ್ಟ ಗ್ರಾಮದಲ್ಲಿ ನಾನು ಹುಟ್ಟಿದವನು. ನನ್ನ ತಂದೆ ಶ್ರೀ ಎಂ ಚನ್ನಂಜಯ ಅಂತೇಳಿ, ಇವಾಗ ಅವರು ಇಲ್ಲ, ದಿವಂಗತರಾಗಿದ್ದಾರೆ. ನನ್ನ ತಾಯಿ ಶ್ರೀಮತಿ ನಾಗಮ್ಮ ಅಂತ ಹೇಳಿ, ಅವರು ನಮ್ಮ ಜೊತೆ ಇದ್ದಾರೆ ಈಗಲೂ ಕೂಡ. ಮತ್ತು ನನ್ನ ವಿದ್ಯಾಭ್ಯಾಸವೆಲ್ಲವೂ ಕೂಡ ನನ್ನ ಹುಟ್ಟೂರಿನಲ್ಲಿ ಪ್ರಾಥಮಿಕ ಶಾಲಾ ವಿದ್ಯಾಭ್ಯಾಸ ನೆರವೇರಿತು. ಅದರ ಜೊತೆಗೆ ನಮ್ಮ ಶಾಲೆಯ ಮಾಸ್ತರು ನಮಗೆ ಕಲಿಸುವಂಥ ಸಂದರ್ಭದಲ್ಲಿ, ಅದರ ಜೊತೆಗೆ ಮನೆಯಲ್ಲಿ ನಮ್ಮ ತಂದೆ ಕೂಡ ಆಗಿನ ಕಾಲಕ್ಕೆ ಅಂದರೆ 1960ನೇ ದಶಕದಲ್ಲೇ ಅವರು SSLCಯನ್ನು ಓದಿದಂತಹ ವಿದ್ಯಾವಂತರಾಗಿದ್ದರು. ಹಾಗಾಗಿ ಮನೆಯಲ್ಲಿ ನಮಗೆ ಹೆಚ್ಚು ಕನ್ನಡದ ಬಗ್ಗೆ ಮತ್ತು ಇಂಗ್ಲೀಷ್ ಬಗ್ಗೆ ಪಾಠವನ್ನು ಮಾಡಿಕೊಡ್ತಾ ಇದ್ದರು. ಹಾಗಾಗಿ ನಾನು ಕನ್ನಡದಲ್ಲಿ ಹೆಚ್ಚು ಆಸಕ್ತಿಯನ್ನು ಬೆಳೆಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಅನಂತರ ನಾನು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ನಮ್ಮ ಪಕ್ಕದ ಗ್ರಾಮದ ವೆಂಕಟೇಶ ಛತ್ರದಲ್ಲಿ ನೆರವೇರಿಸಿದೆ. ನಂತರ PUC ಸರ್ಕಾರಿ ಪದವಿ ಪೂರ್ವ ಕಾಲೇಜು ಚಾಮರಾಜನಗರದಲ್ಲಿ ನಾನು ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಅಧ್ಯಯನವನ್ನು ಮಾಡಿದೆ. ನಂತರದಲ್ಲಿ ಡಿಗ್ರಿಯನ್ನು ಪದವಿ ನಾನು BA ಕನ್ನಡ ಮೇಜರ್ ತೆಗೆದುಕೊಂಡು, ಐಚ್ಛಿಕ ವಿಷಯವನ್ನಾಗಿ ಕನ್ನಡವನ್ನು ತೆಗೆದುಕೊಂಡು BA ಪದವಿಯನ್ನು ನಮ್ಮ ಚಾಮರಾಜನಗರದ ಪಟ್ಟಣದಲ್ಲಿರ್ತಕ್ಕಂತಹ JSS ವಿದ್ಯಾಸಂಸ್ಥೆಯಲ್ಲಿ ನಾನು ಪದವಿಯನ್ನು ಗಳಿಸಿದೆ. ಅನಂತರದಲ್ಲಿ 1980ರ ಹೊತ್ತಿಗೆ ಇಲ್ಲಿ ಪದವಿಯನ್ನು ಮುಗಿಸಿಕೊಂಡು ಹೆಸರಾಂತ ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆ ಮಾನಸಗಂಗೋತ್ರಿಯಲ್ಲಿದೆ. ಆ ಮಾನಸಗಂಗೋತ್ರಿಯಲ್ಲಿ ನಾನು ಕನ್ನಡ MAಯನ್ನು ಮಾಡಿದೆ. ಕನ್ನಡ MA ಮಾಡಿದ ನಂತರದಲ್ಲಿ ನಾನು ತಕ್ಷಣ ನಾನು PhDಯನ್ನು ಮಾಡಬೇಕು ಕನ್ನಡದಲ್ಲಿ ಎನ್ನುವಂಥ ಆಸಕ್ತಿ ಮೂಡಿತು. ಕನ್ನಡದಲ್ಲಿ ನಾನು ವಿಮರ್ಶೆಯನ್ನು ವಿಶೇಷ ಅಧ್ಯಯನವನ್ನಾಗಿ ತೆಗೆದುಕೊಂಡಿದ್ದೆ. ಹಾಗಾಗಿ ವಿಮರ್ಶೆಯ ಮಾರ್ಗದಲ್ಲಿ ನಾನು PhDಯನ್ನು ಮಾಡಬೇಕು ಅಂತ ನಾನು ಅಭಿರುಚಿಯನ್ನು ತೋರಿಸಿ ಮೊದಲ ಬಾರಿಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನಾನು ನನ್ನ ಹೆಸರನ್ನು ನೋಂದಾಯಿಸಿಕೊಂಡೆ. ಆರಂಭದಲ್ಲಿ ನಾನು ಪೂರ್ಣಚಂದ್ರ ತೇಜಸ್ವಿಯವರ ಸಾಹಿತ್ಯವನ್ನು ಕುರಿತು ನಾನು PhDಯನ್ನು ಸಂಶೋಧನೆಯನ್ನು ಮಾಡಬೇಕು ಅಂತ ನಾನು ಆರಂಭವನ್ನು ಮಾಡಿದೆ. ಆ ನಂತರದಲ್ಲಿ ನಮಗೆ ಆ ಸಂದರ್ಭದಲ್ಲಿ ಸರ್ಕಾರಿ ನೌಕರಿ ಉದ್ಯೋಗ ನಮಗೆ ಅವಶ್ಯಕತೆ ಇತ್ತು. ಹಾಗಾಗಿ ನಮ್ಮ ಮನೆಯಲ್ಲಿ ನಾನೇ ಮೊದಲನೆಯ ತಲೆಮಾರಿನ ಉದ್ಯೋಗಿ. ಆ ಕಾರಣದಿಂದಾಗಿ ಆ ಸಂದರ್ಭದಲ್ಲಿ ನಮಗೆ ಕನ್ನಡ ಉಪನ್ಯಾಸಕನಾಗಿ ನನಗೆ ಸರ್ಕಾರ ಆಯ್ಕೆಯನ್ನು ಮಾಡಿತು. ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ
ಕನ್ನಡ ಉಪನ್ಯಾಸಕನಾಗಿ ನಾನು ಆಯ್ಕೆಯಾಗಿ ಮೊಟ್ಟ ಮೊದಲ ಬಾರಿಗೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನಲ್ಲಿ ಇರುವಂತಹ ಶಿರಂಗಾಲ ಎನ್ನುವಂತಹ ಗ್ರಾಮದಲ್ಲಿ ಮೊದಲನೆಯದಾಗಿ ಆರಂಭವಾದಂತಹ ಪ್ರಥಮ ಪಿ ಯು ಸಿ ಆರಂಭವಾದಂತಹ ಆ ಕಾಲೇಜು ಅದು ಸರ್ಕಾರಿ ಪ್ರೌಢಶಾಲೆಯನ್ನು ಉನ್ನತೀಕರಿಸಿ ಪದವಿ ಪೂರ್ವ ಕಾಲೇಜನ್ನಾಗಿ ಸಂಯುಕ್ತ ಪದವಿ ಪೂರ್ವ ಕಾಲೇಜನ್ನಾಗಿ ಮಾಡಿದರು. ಅಲ್ಲಿ ನಾನು ನನ್ನ ಉಪನ್ಯಾಸ ವೃತ್ತಿಯನ್ನು ಆರಂಭಿಸಿದೆ. ಆ ಸಂದರ್ಭದಲ್ಲಿ ನಾನು ಈಗ ಆಗತಾನೇ ನಮ್ಮ ಈ ಒಂದು ಪಿ ಎಚ್ ಡಿ ಮಾಡುವಂತಹ ಸಂಶೋಧನೆಯಲ್ಲಿ ತೊಡಗಿಕೊಳ್ಳುವಂತಹ ವಿಷಯದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದೆ. ಅದನ್ನು ಬಿಟ್ಟು ಉಪನ್ಯಾಸ ವೃತ್ತಿಗೆ ನಾನು ಬಂದೆ. ಆ ದಿನಗಳಲ್ಲೇ ನಾವು ಹೆಚ್ಚು ಪ್ರಜಾವಾಣಿ ಮತ್ತು ಲಂಕೇಶ್ ಪತ್ರಿಕೆಯಂತಹ ಒಂದು ಪ್ರಗತಿಪರವಾದಂಥ ವಿಷಯಗಳನ್ನು ಕುರಿತು ನಾವು ಹೆಚ್ಚು ಓದ್ತಾ ಇದ್ದೀವಿ. ಒಂದು ಪ್ರಜಾವಾಣಿಯಲ್ಲಿ ಅಥವಾ ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಕಥೆ ಪ್ರಕಟವಾಗಿದೆ, ಒಂದು ಕವನ ಪ್ರಕಟವಾಗಿದೆ ಅಂದರೆ ಅದು ಜಗತ್ತಿನ ಒಂದು ದೊಡ್ಡ ಸಂಗತಿಯಾಗಿತ್ತು. ಅಂತಹ ಸಂದರ್ಭಗಳಲ್ಲಿ ನಾವು ಪ್ರತಿ ವಾರವೂ ಕೂಡ ಪ್ರಜಾವಾಣಿಯಲ್ಲಿ ಬರುವಂತಹ ಸಾಪ್ತಾಹಿಕ ಪುರಾವಣೆ ವಿಶೇಷಾಂಕವನ್ನು ತಪ್ಪದೇ ಓದ್ತಾ ಇದ್ದೀವಿ. ಅಂದರೆ ಇಡೀ ನಾಡಿನ ಪ್ರಜ್ಞೆಯನ್ನು ಬೆಳೆಸುವಂಥ ದಿಕ್ಕಿನಲ್ಲಿ ಪ್ರಜಾವಾಣಿ ಕೆಲಸವನ್ನು ಮಾಡ್ತಾ ಇತ್ತು. ಅದಕ್ಕಿಂತ ಮಿಗಿಲಾಗಿ ಲಂಕೇಶ್ ರವರು ಬಹಳ ಪ್ರಜ್ಞಾವಂತರಾಗಿರ್ತಕ್ಕಂಥವರು ಇದ್ದಂಥವರು. ಅವರ ಪತ್ರಿಕೆಗಳಲ್ಲಿ ವಿಶೇಷವಾಗಿ ಕಥೆ ಕಾದಂಬರಿಗಳಿಗೆ ಕವನಗಳಿಗೆ ಹೆಚ್ಚು ಒಂದೊಂದು ಕಾಲಮನ್ನೇ ಬಿಡ್ತಾ ಇದ್ದರು. ಏನು ರಾಜ್ಯದ ಇತರೆ ವಿಷಯಗಳನ್ನು, ರಾಜಕಾರಣದ ವಿಚಾರಗಳನ್ನು ಮತ್ತು ಚಿಂತನಾತ್ಮಕ ವಿಚಾರಗಳನ್ನು, ಸಾಮಾಜಿಕ ವ್ಯತ್ಯಾಸದ ವಿಚಾರಗಳನ್ನು ಅಲ್ಲಿ ತರುವುದರ ಜೊತೆಗೆ ಸಾಹಿತ್ಯಿಕವಾಗಿಯೇ ಒಂದು 4-5 ಪೇಜ್ ಮುಡುಪಾಗಿಡ್ತದ್ದಂಥ ಸಂದರ್ಭದಲ್ಲಿ ನಾಡಿನ ಹೆಸರಾಂತ ಸಾಹಿತಿಗಳು ಅದರಲ್ಲಿ ಬರಿತಾ ಇದ್ದರು. ಅವುಗಳನ್ನು ಹೆಚ್ಚು ನಾವು ಓದ್ತಾ ಇದ್ವಿ. ಆ ಓದಿ ಓದಿ ನಮಗೆ ಅವು ನಾವು ಕೂಡ ಯಾಕೆ ಸಾಹಿತಿಗಳಾಗಬಾರ್ದು, ಬರೀಬಾರದು ಎನ್ನುವಂಥ ಆಲೋಚನೆಗಳು ನಮ್ಮಲ್ಲಿ ಮೂಡಿದ್ದವು. ನಾವು ಗಂಗೋತ್ರಿಯಲ್ಲಿ ಓದುವಂತಹ ದಿನಮಾನಗಳಲ್ಲೇ ಅಲ್ಲಿ ನಾವು ಬರೀಬೇಕು ಅನ್ನುವಾಗ ಬರವಣಿಗೆಗೆ ಅದರದೇ ಆದಂಥ ಒಂದು ರೂಪ ಇದೆ. ಒಂದು ವಾಕ್ಯ ರಚನೆ ಮಾಡಬೇಕು ಅಂತಂದರೆ ಅದಕ್ಕೆ ಸ್ಪಷ್ಟವಾದಂಥ ಆ ವಾಕ್ಯಕ್ಕೆ ಅರ್ಥವನ್ನು ಕೊಡುವಂತಹ ಆ ವಾಕ್ಯದ ಒಂದು ಒಳತಿರುಳನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಪದಗಳ ಒಂದು ಜೋಡಣೆ, ಅದಕ್ಕೆ ತಕ್ಕ ಹಾಗೆ ಆ ಒಂದು ಅರ್ಥ ವಿವರಣೆ ಮತ್ತು ಸಂಗತಿಗಳನ್ನು ನಾವು ಇಡಬೇಕಾಗ್ತದೆ. ಇಂತಹ ಒಂದು ಚಾಕಚಕ್ಯತೆಯನ್ನು, ಪದಗಳ ಲಾಲಿತ್ಯವನ್ನು ನಾವು ಲಂಕೇಶ್ ರವರ ಬರವಣಿಗೆಯನ್ನು ನೋಡಿ ಕಲಿತಂಥವರು. ಅದರ ಜೊತೆಗೆ ಈ ಬರವಣಿಗೆಯಲ್ಲಿ ಹೆಚ್ಚು ನಾವು ಪ್ರಭಾವಿತರಾದಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರವಣಿಗೆಗಳು. ಏಕೆಂದರೆ ಅವರು ಇಡೀ ಒಟ್ಟು ಭಾರತವನ್ನು ತಮ್ಮ ಜೊತೆಯಲ್ಲಿ ಇಟ್ಟುಕೊಂಡು ಸಾಮಾಜಿಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಈ ದೇಶದ ವ್ಯವಸ್ಥೆಯನ್ನು ಹೇಗಾದರೂ ಮಾಡಿ ಬದಲಾವಣೆ ಮಾಡಬೇಕು ಅಂತ ಹೇಳಿ ಆಲೋಚನೆಯನ್ನು ಮಾಡಿದಂಥವರು. ಅವರ ಬರಹಗಳು ಏನಿದ್ದಾವೆ ಅದನ್ನು ನಾವು ಓದಲಿಕ್ಕೆ ಶುರು ಮಾಡಿದ್ವಿ. ಆ ಕನ್ನಡದಲ್ಲಿ ಆ ಬರಹಗಳು ಇದ್ದುವು ಕೂಡ, ಆ ಕನ್ನಡ ಬರಹಗಳು ಕೂಡ ಅದನ್ನು ಟ್ರಾನ್ಸ್ಲೇಷನ್ ಮಾಡುವಾಗಲೂ ಕೂಡ ಅದು ಪದಗಳ ಒಂದು ಕಾಠಿಣ್ಯತೆ, ವಿದ್ವಾಂಸರ ಒಂದು ಪ್ರಯತ್ನದಿಂದಾಗಿ ವಿದ್ವಾಂಸರ ಅವರ ಒಂದು ಪದ ಪುಂಜವನಲ್ಲಿ ತುರುಕುವುದರ ಜೊತೆಗೆ ನಮಗೆ ಅಷ್ಟೊಂದು ಅರ್ಥವಾಗದಿದ್ದರೂ ಕೂಡ ಅದನ್ನು ಹೆಚ್ಚು ಹೆಚ್ಚು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಆ ಸಂದರ್ಭದಲ್ಲಿ ಪ್ರಯತ್ನವನ್ನು ಮಾಡಿದ್ವಿ. ಇಲ್ಲಿಯೂ ಕೂಡ ನಾವು ಒಂದು ಗದ್ಯ ಬರವಣಿಗೆ ಹೇಗಿರಬೇಕು ಅನ್ನೋದನ್ನು ಕಲ್ತ್ಕೊಂಡ್ವಿ. ನನಗೆ ಗೊತ್ತಿರೋ ಮಟ್ಟಿಗೆ ಯಾವುದೇ ಒಬ್ಬ ಬರಹಗಾರನಾಗ್ತಕ್ಕಂಥವನು ಮೊದಲಿಂದಲೂ ಕೂಡ ಅಷ್ಟೇ ಅಥವಾ ಈಗಲೂ ಕೂಡ ನಮಗೆ ಅನ್ನಿಸ್ತದೆ, ಅವನು ಒಬ್ಬ ಸಾಹಿತ್ಯ ವಿದ್ಯಾರ್ಥಿಯಾಗಿ ಸಾಹಿತ್ಯ ರಚನೆಗೆ ಪ್ರವೇಶ ಪಡೆದುಕೊಳ್ಳುವುದೇ ತನ್ನ ಕವಿತೆಗಳ ಮೂಲಕ. ಕವಿತೆಗಳ ಮೂಲಕ ತನ್ನ ಭಾವನೆಯನ್ನು ಹಿಡಿದಿಟ್ಟು ಆರಂಭದಲ್ಲಿ ಅವನು ಸಾಹಿತ್ಯ ಕ್ಷೇತ್ರಕ್ಕೆ ಹೆಜ್ಜೆಯನ್ನು ಇಡ್ತಾನೆ. ನಾನೂ ಕೂಡ ಮೊಟ್ಟ ಮೊದಲ ಬಾರಿಗೆ ಮಾರಿಕೋಳಿ ಎನ್ನುವಂತಹ ಒಂದು ಕವನ ಸಂಕಲನವನ್ನು ತಂದೆ. 2002 ಇದು ಬಿಡುಗಡೆಯಾಯಿತು. ಆ ಸಂದರ್ಭದಲ್ಲಿ ಬಿಡುಗಡೆಗೆ ಬಂದಿದ್ದಂಥವರು ನಮ್ಮ ನಾಡಿನ ಹೆಸರಾಂತ ಸಾಹಿತಿಗಳಾಗಿದ್ದಂತಹ ಡಾಕ್ಟರ್ ಪ್ರಭುಶಂಕರ್ರವರು. ಇತರೆ ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ತಿನಲ್ಲಿ ಆ ಸಂದರ್ಭದಲ್ಲಿ ಡಾಕ್ಟರ್ ಮಲ್ಲಿಯವರು, ಪ್ರೊಫೆಸರ್ ಮಲ್ಲಿಯವರು ಗುರುಸ್ವಾಮಿ ಅಂತ ನಮ್ಮ ಈ ಭಾಗದ ಬಹುದೊಡ್ಡ ವಿದ್ವಾಂಸರಿದ್ದರು. ಅವರೆಲ್ಲರೂ ಸೇರಿ ನಮ್ಮ ಈ ಮೊದಲನೆಯ ಕವನ ಸಂಕಲನವನ್ನು ಬಿಡುಗಡೆ ಮಾಡಿದರು.
2004 ನಾನು ಮೊದಲನೇ ಬಾರಿಗೆ ಒಂದು ಕಥಾ ಸಂಕಲನವನ್ನು ತಂದೆ. ಅದರ ಹೆಸರು ನೆಲದ ಜೀವ ಅಂತೇಳಿ. ನಾನು ಮೊದಲು ಮಾರಿಕೋಳಿ ಎನ್ನುವಂಥ ಕವನ ಸಂಕಲನವನ್ನು ರಚಿಸಿದೆ. ಅನಂತರದಲ್ಲಿ 2004 ನೆಲದ ಜೀವ ಎನ್ನುವಂಥ ಕಥಾ ಸಂಕಲನ ಹೊರಬಂತು. ಆ ಸಂದರ್ಭದಲ್ಲಿ ಪ್ರೊಫೆಸರ್ ಅರವಿಂದ ಮಾಲಗತ್ತಿಯವರು, ನಮ್ಮ ಪ್ರೊಫೆಸರ್ ರಾಘವರವರು ನನ್ನ ಗುರುಗಳವರು, ಆ ಪುಸ್ತಕದ ಬಿಡುಗಡೆಯ ಸಂದರ್ಭದಲ್ಲಿ ಚಾಮರಾಜನಗರದಲ್ಲಿ ಆಗಮಿಸಿ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಅವರ ಆ ಸಂದರ್ಭದಲ್ಲಿ ಅವರು ಆಡಿದಂತಹ ಮಾತುಗಳು ಅರವಿಂದ ಮಾಲಗತ್ತಿಯವರು, ಜೊತೆಗೆ ನನ್ನ ನೆಲದ ಜೀವ ಕಥಾ ಸಂಕಲನಕ್ಕೆ ಮುನ್ನುಡಿಯನ್ನು ನಮ್ಮ ಪ್ರೀತಿಯ ಗುರುಗಳಾದಂತಹ ರಾಮೇಗೌಡರು, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇದ್ದಂಥವರು ಕನ್ನಡ ಅಧ್ಯಯನ ವಿಭಾಗದಲ್ಲಿ, ರಾಘವ್ ಎಂದೇ ಪ್ರಸಿದ್ಧರಾದಂಥವರು, ಅವರು ಮುನ್ನುಡಿಯನ್ನು ಬರ್ಕೊಟ್ರು. ಅದಕ್ಕೆ ಆ ಮುನ್ನುಡಿಯನ್ನು ಓದಿ ನಮಗೆ ತುಂಬ ಖುಷಿಯಾಯಿತು. ನನಗೂ ಬರೆಯುವಂಥ ಒಂದು ಶಕ್ತಿ ಇದೆ ಎನ್ನುವಂಥ ಭರವಸೆ ನನ್ನಲ್ಲಿ ಮೂಡಿಬಂತು. ಅದರ ಜೊತೆಗೆ ಆ ಸಂದರ್ಭದಲ್ಲಿ ಆಂದೋಲನದಲ್ಲಿ ನಮ್ಮ ಗೆಳೆಯ ಮಂಜುನಾಥ್ ಲತಾ ಎನ್ನುವಂಥ ಒಬ್ಬರು ಗೆಳೆಯರಿದ್ದಾರೆ, ತುಂಬ ಪ್ರತಿಭಾವಂತ ಕಥೆಗಾರರು ಕೂಡ, ಹೌದು, ಬಹುದೊಡ್ಡ ಕಥೆಗಾರರು ಅವರು ಕೂಡ ನಾಡಿನಲ್ಲಿ. ಅವರು ಆಂದೋಲನ ಪತ್ರಿಕೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ, ಮೈಸೂರು ಭಾಗದಲ್ಲಿ ಆಂದೋಲನ ದಿನಪತ್ರಿಕೆ ಬಹಳ ಪ್ರಸಿದ್ಧವಾದಂಥದ್ದು, ಅದರಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಈ ನೆಲದ ಜೀವ ಎನ್ನುವಂಥ ಕೃತಿಯನ್ನು ಕುರಿತು ವಾರದ ವಿಶೇಷಾಂಕದಲ್ಲಿ ಆಡುಪಾಡು ಅಂತ ಹೇಳಿ ಪ್ರತಿ ಭಾನುವಾರ ಆಂದೋಲನದಲ್ಲಿ ಒಂದು ವಿಭಾಗ ಇದೆ. ಹೇಗೆ ಪ್ರಜಾವಾಣಿಯಲ್ಲಿ ಸಾಪ್ತಾಹಿಕ ಪುರವಣೆ ಅಂತ ಇದೆಯೋ ಹಾಗೆ ಹಾಡುಪಾಡು ಅಂತ ಹೇಳಿ ನಮ್ಮ ಆಂದೋಲನ ವಿಭಾಗದಲ್ಲಿದೆ. ಆ ಹಾಡುಪಾಡಿನಲ್ಲಿ ಭರವಸೆಯ ಒಡಲು ಹೊತ್ತ ನೆಲದ ಜೀವ ಅಂತ ಹೇಳಿ ಶೀರ್ಷಿಕೆಯನ್ನು ಇಟ್ಟು ಮಂಜುನಾಥ್ ಲತಾ ಅವರು ಆ ವಿಮರ್ಶೆಯನ್ನು ಬರೆದಿದ್ದರು, ಭರವಸೆಗಳ ಒಡಲು ಹೊತ್ತ ನೆಲದ ಜೀವ ಅಂತ ಹೇಳಿ. ಹಾಗಾಗಿ ಅದು ನನಗೆ ತುಂಬ ನನ್ನನ್ನು ಕಥೆಯನ್ನು ಬರೀಲಿಕ್ಕೆ ಪ್ರೋವೋಕ್ ಮಾಡಿತು. ಏನು ವಿಷಯ ಇಟ್ಕೊಂಡು ಬರ್ತಿದ್ದೀರಿ ನೆಲದ ಜೀವ? ನೆಲದ ಜೀವ ಸಾಮಾನ್ಯವಾಗಿ ಅದು ನಮ್ಮ ಹಳ್ಳಿಯ ಹಾಡುಪಾಡು, ಹಳ್ಳಿಯ ಬದುಕಿನ ಜನರ ಬದುಕು ಹೇಗಿರ್ತದೆ, ಸಾಮಾಜಿಕವಾದಂಥ ಬದುಕು ಭಾಳ ಸಂಕೀರ್ಣವಾಗಿದೆ ನಮ್ಮ ಹಳ್ಳಿಗಳಲ್ಲಿ. ಪ್ರತಿಯೊಂದು ದಿನದ ವ್ಯವಹಾರವೂ ಕೂಡ ಆ ಸಂಕೀರ್ಣತೆಯೊಂದಿಗೆ ಆರಂಭ ಆಗುವಂಥದ್ದು. ಆ ಹಳ್ಳಿಯ ಜನರ ಬದುಕು ಯಾವಾಗಲೂ ಎಷ್ಟೊಂದು ಬ್ಯುಸಿಯಾಗಿರ್ತಾರೋ ಅಷ್ಟೇ ರೇಜಿಗೆಯಿಂದಲೂ ಕೂಡಿರ್ತದೆ, ಸಾಂಸ್ಕೃತಿಕವಾದಂಥ ಸಂದರ್ಭಗಳೇ ಅಷ್ಟೊಂದೇ ಸಂತೋಷದಿಂದಲೂ ಕೂಡಿರ್ತದೆ. ನಾನು ಈಗಲೂ ಕೂಡ ನನ್ನ ಊರನ್ನು ನಾನು ಹೆಚ್ಚು ಪ್ರೀತಿಸ್ತೇನೆ. ಪ್ರತಿ ಭಾನುವಾರ ಬೆಳಗ್ಗೆ ನಾನು ಊರಿಗೆ ಹೋದರೆ, 7:30 ಒಳಗೆ ಊರಿಗೆ ಹೋದರೆ ನನ್ನೆಲ್ಲ ಹಳೆಯ ಸ್ನೇಹಿತರು ಸಿಗ್ತಾರೆ. ಅವ್ರ ಜೊತೆ ಕೂತ್ಕೊಂಡು ಅಲ್ಲಿ ಹರಟೆ ಹೊಡ್ಕೊಂಡು ಟೀ ಕುಡ್ಕೊಂಡು ಬಿಡಿ ಸೇರಿಕೊಂಡು ಅವ್ರ ಜೊತೆ ಮಾತಾಡಿದ್ರೆ ಅದಕ್ಕಿಂತ ದೊಡ್ಡ ಖುಷಿ ನನಗೆ ನನ್ನ ಈ ಒಂದು ವೃತ್ತಿ ಬದುಕಿನಲ್ಲಿ ಸಿಗೋದಿಲ್ಲ. ಆಮೇಲೆ ನನಗೆ ಈ ಒಂದು ಕಥೆ ಮೊದಲನೇದಾಗಿ ನನಗೆ ಕಥೆಯನ್ನು ಪ್ರಕಟ ಮಾಡಿದಂಥದ್ದು ನಿಜವಾಗ ನಾವು ನೆನ್ಕೊಳ್ಳೇಬೇಕು. ಆವಾಗ 1998 ರೇಷ್ಮೆನಾಡು ದಿನಪತ್ರಿಕೆಯವರು ಒಂದು ಅಪೂರ್ಣ ಕಥೆಯನ್ನು ಪೂರ್ಣಗೊಳಿಸಿ ಬಹುಮಾನ ಗೆಲ್ಲಿರಿ ಅಂತ ಹೇಳಿ ಒಂದು ಜಾಹೀರಾತನ್ನು ಕೊಟ್ಟಿದ್ದರು. ಅಪೂರ್ಣ ಕಥೆ ಅದು ನಮ್ಮ ಬಿ ಎ ಮಧುರವರು, ಇದೇ ನಮ್ಮ ತಾಲೂಕಿನವರು, ಸಂಭಾಷಣಕಾರರು, ಬಹುದೊಡ್ಡ ಸಂಭಾಷಣಕಾರರು, ಸಿನಿಮಾದ ಕಥೆಗ ಸಂಭಾಷಣಕಾರರು. ಅವರು ಅವಳು ಎನ್ನುವಂಥ ಒಂದು ಕಥೆಯನ್ನು ಬರೆದಿದ್ದರು. ಅದರಲ್ಲಿ ಅರ್ಧ ಕಥೆಯನ್ನು ಕೊಟ್ಟು ಉಳಿದದನ್ನು ಪೂರ್ತಿ ಮಾಡಿ ಅಂತ ಹೇಳಿದರು. ಆ ಉಳಿದಂಥ ಕಥೆಯನ್ನು ನಾನು ಪೂರ್ತಿ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಮೊದಲನೆಯ ಬಹುಮಾನ ಬಂತು. ಆ ಸಂದರ್ಭದಲ್ಲಿ ಇದು ನನ್ನನ್ನು ಕಥೆಯನ್ನು ಬರೆಸಲಿಕ್ಕೆ ಹೆಚ್ಚು ಪ್ರೇರೇಪಿಸಿತು. ಹಾಗಾಗಿ ನಾನು ರೇಷ್ಮೆನಾಡು ದಿನಪತ್ರಿಕೆಗೆ ನಾನು ಕೃತಜ್ಞತೆಯನ್ನು ಈ ಮೂಲಕ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅನಂತರದಲ್ಲಿ ಈ ಕಥೆಗಳನ್ನು ಬರೀತಕ್ಕಂಥದ್ದು ನನಗೆ ಅಷ್ಟೊಂದು ಕಷ್ಟ ಅನ್ನಿಸ್ಲಿಲ್ಲ. ಮುಂದೆ ಆಮೇಲೆ ಯಾವುದೇ ಒಂದು ವಸ್ತು ನಮಗೆ ಲೇಖಕನಿಗೆ ಆ ಕ್ಷಣದಲ್ಲಿ ಸಿಗೋದಿಲ್ಲ. ಅಂದರೆ ಹೆಚ್ಚು ಬರಿತಾ ಹೋದಂತೆ ಏನಾಗ್ತದೆ, ಕಥೆಗಳ ವಿರಳತೆ ನಮಗೆ ಕಾಡಲಿಕ್ಕೆ ಶುರು ಮಾಡ್ತದೆ. ನಮ್ಮಲ್ಲಿ ಬರೆಯುವಂಥ ಶಕ್ತಿ ಇದೆ, ಪದಗಳ ಒಂದು ಸಂಪತ್ತಿದೆ, ಹೇಗೆ ಬರೆಯಬೇಕು ಎನ್ನುವಂತಹ ಒಂದು ಅನುಭವ ಇದೆ ನಮ್ಮ ನಡುವೆ. ಆದರೂ ಕೂಡ ಕಥೆಗಳನ್ನು ನಮ್ಮ ಅನುಭವಗಳ ಮೂಲಕ ಜೋಡಿಸಿಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಅದು ಒಂದೇ ತರನಾಗಿ ನಮಗೆ ಸಿಕ್ಕಲಿಕ್ಕೆ ಶುರುವಾಗ್ಬಿಡ್ತದೆ.
ಆವಾಗ ನಾವು ಏನೇ ಕತೆ ಬರೆದರೂ ಕೂಡ ಅದು ಮತ್ತೆ ಅದದೇ ವಸ್ತುವನ್ನು ಅದೇ ವಿಷಯಗಳನ್ನು ನಾವು ರಿಪೀಟ್ ಮಾಡಿದಾಗ್ತದೆ. ಆದರೆ ನಮ್ಮ ಕಥೆಗಳು ಒಂದು ತಾತ್ವಿಕ ನೆಲೆಯನ್ನು ಕಂಡುಕೊಳ್ಳಬೇಕು. ಸಾಮಾಜಿಕ ಹಿನ್ನೆಲೆಯಲ್ಲಿ ನಾವು ಬರೆಯುವಂಥ ಆಮೇಲೆ ನಾವು ಹೆಚ್ಚು ದಲಿತ ಬದುಕು ನಮ್ಮದು, ದಲಿತ ಬದುಕಿನಲ್ಲಿ ಎಷ್ಟೇ ಬರೆದರೂ ಕೂಡ ಮುಗಿಯದೇ ಇರುವಂತಹ ಸಾಕಷ್ಟು ಆಕರಗಳಿದ್ದಾವೆ. ಏಕೆಂದರೆ ಒಬ್ಬ ಮನುಷ್ಯ ಬಹಳ ಪ್ರಪಾತದಿಂದ ಎದ್ದು ಬರುವಂಥ ಒಂದು ಸ್ಥಿತಿ ಅದು, ಶೂನ್ಯದಿಂದ ಸಿಂಹಾಸನಕ್ಕೆ ಏರುವಂಥದ್ದು. ಅದು ಪ್ರಪಾತದಿಂದ ಎದ್ದೇಳುವಂಥ ಮನುಷ್ಯ ಒಂದು ಉತ್ತಮ ನೆಲೆಗೆ, ಒಂದು ಉನ್ನತ ಸ್ಥಾನಕ್ಕೆ ಬಂದು ನಿಂತ್ಕೊಳ್ಬೇಕು ಅಂತಂದರೆ ಅವನು ಹೇಗೆ ಕಷ್ಟಪಡ್ತಾನೆ, ಅವನ ಪರಿಸರ ಹೇಗಿರ್ತದೆ, ಅವನ ಇಡೀ ಬದುಕು ಅವನಿಗೆ ಹೇಗೆ ಪಾಠವನ್ನು ಕಲಿಸ್ತದೆ, ತನ್ನ ಸುತ್ತಮುತ್ತಲ ಬದುಕನ್ನು ನೋಡ್ತಾನೆ ನಾವು ಈ ಎಲ್ಲ ಅನುಭವಗಳನ್ನು ನಮ್ಮ ಜೊತೆ ಬೆಳೆಸ್ಕೊಂಡು ಬಂದಂಥವರು. ಈಗಲೂ ಕೂಡ ನನಗೆ ಕಥೆಗಳು ಅಂತ ಹೇಳುವಾಗ ಯಾವುದೇ ಒಂದು ಈ ನಮ್ಮ ಪಟ್ಟಣದ ಬದುಕಿನ ಅಥವಾ ನಮ್ಮ ಏನು ನಾವು ನೌಕರರಾಗಿ ಇಲ್ಲೂ ಕೂಡ ಸಂಕೀರ್ಣವಾಗಿದೆ ಸಮಾಜ, ಇದಕ್ಕಿಂತ ಹೆಚ್ಚು ಸಂಕೀರ್ಣವಾಗಿದೆ. ಏನು ಈ ಒಂದು ಕಾರ್ಪೊರೇಟ್ ಸಂಸ್ಕೃತಿ ಅಂತೀವಿ, ಆ ಕಾರ್ಪೊರೇಟ್ ಸಂಸ್ಕೃತಿನಲ್ಲೂ ಕೂಡ ನಮ್ಮ ಹಳ್ಳಿಗಿಂತ ಹೆಚ್ಚು ಶೋಷಣೆಯಾಗುವಂಥ ಬದುಕಿದೆ. ಆದರೆ ನಮಗೆ ಹೆಚ್ಚು ಅನುಭವಗಳು ಸಿಕ್ಕಿರ್ತಕ್ಕಂಥದ್ದು ನಾವು ಹುಟ್ಟಿ ಬೆಳೆದ ನಮ್ಮ ಪರಿಸರದಲ್ಲಿ. ಅಲ್ಲಿ ಸಾಮಾಜಿಕವಾಗಿ ನಾವು ಅಲ್ಲಿ ನೋವನ್ನು ಅನುಭವಿಸಿರ್ತೇವೆ, ಜಾತಿ ಹಿನ್ನೆಲೆಯಲ್ಲಿ ನೋವನ್ನು ಅನುಭವಿಸಿರ್ತೇವೆ. ಮತ್ತು ನಮ್ಮನ್ನು ನಾವು ಹೇಗೆ ಅದನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ನಾವು ಹೋರಾಟವನ್ನು ಹೇಗೆ ಮಾಡಬಹುದು, ಅದು ನಾವು ಭೌತಿಕವಾಗಿ ಹೋರಾಟ ಮಾಡ್ಬೋದೇ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೀತಿಯಲ್ಲಿ ನಾವು ಬರವಣಿಗೆಯ ಮೂಲಕ ಹೋರಾಟವನ್ನು ಮಾಡ್ಬೋದೇ, ಈ ರೀತಿಯ ಆಲೋಚನೆಗಳೆಲ್ಲ ನಮಗೆ ಆ ಸಂದರ್ಭದಲ್ಲಿ ಮೂಡ್ತಾ ಇದ್ದವು. ಹಾಗಾಗಿಯೇ ನಮಗೆ ಗಟ್ಟಿಯಾಗಿ ನಮಗೆ ಸಿಕ್ಕಿದಂಥ ಅನುಭವಗಳು ಅಂತಂದರೆ ನಮ್ಮ ಊರಿನ, ನಮ್ಮ ಹಳ್ಳಿಯ, ನಮ್ಮ ಜನರ ಜೀವನಾಡಿಯಾದಂಥ ಬದುಕು, ನಿತ್ಯದ ಬದುಕು. ಅದು ಎಷ್ಟು ಮೊದಲೇ ಹೇಳಿದ್ದೇನೆ, ಎಷ್ಟು ಅವರ ಬದುಕು ಹಾಡು ಪಾಡಾಗಿರ್ತದೋ ಅಷ್ಟೇ ಸಾಂಸ್ಕೃತಿಕವಾಗಿಯೂ ಕೂಡ ಅದು ಸಮೃದ್ಧಿಯಾಗಿರ್ತದೆ. ಅಲ್ಲಿನ ಬದುಕು ಸಾಂಸ್ಕೃತಿ ಹೇಗೆ ಸಾಮಾಜಿಕವಾದಂಥ ಬದುಕು ಇದೆಯೋ ಆ ಸಾಮಾಜಿಕ ಬದುಕಿನ ನಡುವೆ ಎಲ್ಲರನ್ನ ಒಳಗೊಳ್ಳುವಂಥ ಒಂದು ಸಾಮರಸ್ಯದ ಬದುಕನ್ನು ಕಂಡುಕೊಳ್ಳುವಂತಹ, ಎಲ್ಲವನ್ನು ಸಹಿಸಿಕೊಂಡು ಕೂಡ ಬದುಕನ್ನು ಹಸನು ಮಾಡಿಕೊಳ್ಳುವಂಥ ಒಂದು ಉನ್ನತವಾದಂಥ ಒಂದು ಮನಸ್ಸು ನಮ್ಮ ಹಳ್ಳಿಗಳ ಎಲ್ಲ ಜಾತಿ ಜನವರ್ಗಗಳ ಮನಸ್ಸಿನಲ್ಲಿದೆ. ಆದರೆ ಅದೇ ನಮ್ಮ ಬದುಕಾಗಬಾರ್ದು, ತಂದೆಯೇ ಹಾಕಿಕೊಟ್ಟ ಹಾಲು ಮರದ ಅಂತೇಳಿ ನೀನು ಹಾಕ್ಕೊಳ್ಳುವಂಥ ಬದುಕಾಗಬಾರ್ದು. ಬದುಕಿನಲ್ಲಿ ಏನಾದರೂ ಬದಲಾವಣೆಯನ್ನು ಕಾಣಬೇಕು, ಆ ರೀತಿ ಬದಲಾವಣೆಯನ್ನು ಕಾಣಲಿಕ್ಕೆ ನಾವೇನಾದರೂ ಒಂದು ನಮ್ಮ ಚಿಂತನೆಗಳ ಮೂಲಕ, ನಮ್ಮ ಬರವಣಿಗೆಯ ಮೂಲಕ ಈ ಸಮಾಜವನ್ನು ನಾವು ಎಚ್ಚರಿಸಬಹುದೇ, ಆ ರೀತಿಯ ಆಲೋಚನೆಗಳು ಕೂಡ ನಮ್ಮ ಮುಂದಿದೆ. ಅಂದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಏನು ಚಳವಳಿಯನ್ನು ಮಾಡಿದ್ರೋ ಆ ರೀತಿಯ ಒಂದು ಸಾಮಾಜಿಕ ಚಳವಳಿ ಇವತ್ತು ಮಾಡಲಿಕ್ಕೆ ಹೊರಟರೂ ಕೂಡ ಅದಕ್ಕಿಂತ ಹೆಚ್ಚಾಗಿ ಅದನ್ನು ತಡೆಯುವಂಥ ಶಕ್ತಿಗಳು ಇವತ್ತು ಪ್ರಬಲವಾಗಿದ್ದಾವೆ. ಬಸವಣ್ಣನವರ ಕಾಲಮಾನದಲ್ಲಿ ಬಸವಣ್ಣನವರು ಸಮಾಜವ ತಿದ್ದುವ ಕೆಲಸವನ್ನು ಮಾಡಿದ್ರೂ ಕೂಡ ಅಲ್ಲಿ ಒಪ್ಪಿಕೊಳ್ಳುವಂಥ ಮನಸ್ಸುಗಳು ಕಡಿಮೆ ಇದ್ದಾಗಲೂ ಕೂಡ ಬಹಳ ಮನಸ್ಸಿನಿಂದ, ದುಃಖದ ಮನಸ್ಸಿನಿಂದ ಅಥವಾ ಭಾರದ ಮನಸ್ಸಿನಿಂದ ಅವರ ಚಳುವಳಿಯನ್ನು ಒಪ್ಪಿಕೊಂಡು ಮುಂದುವರೆದರು. ಆದರೆ ಇವತ್ತಿನ ಸಮಾಜ ಬಹಳ ಸೂಕ್ಷ್ಮವಾದಂಥ ಸಮಾಜ, ಆಮೇಲೆ ಈ ಏನು ತಾರತಮ್ಯ ಇದೆ ಅದನ್ನು ಹೋಗಲಾಡಿಸ್ಬೇಕು ಅಂತ ಯಾವ ಚಳುವಳಿಗಾರರು ಮುಂದೆ ಬರ್ತಾರೋ ಅದನ್ನು ಹತ್ತಿಕ್ಕುವಂತಹ ಪ್ರಬಲ ಶಕ್ತಿಗಳು ಕೂಡ ಇವತ್ತು ನೇರವಾಗಿ ದಾಳಿ ಮಾಡುವಂಥ ಸ್ಥಿತಿಗತಿಗಳ ಸಮಾಜದಲ್ಲಿ, ಜಾಯಮಾನದಲ್ಲಿ, ಕಾಲಮನೋಧರ್ಮದಲ್ಲಿ, ಕಾಲಮಾನದಲ್ಲಿ ನಾವು ನಿಂತಿದ್ದೇವೆ. ಇದು ಲೇಖಕನಿಗೆ ಯಾವಾಗಲೂ ಕೂಡ ಒಂದು ರೀತಿ ಎಚ್ಚರಿಕೆಯಾಗಿ ಕಾಣಬೇಕು. ಈ ರೀತಿ ಲೇಖಕನಿಗೆ, ಒಬ್ಬ ಸಾಹಿತಿಗೆ ಸಾಮಾಜಿಕ ಬದುಕು ಕಾಡಲಿಲ್ಲ ಅಂತ ಹೇಳಿದಾಗ ಅವನು ಒಬ್ಬ ಉತ್ತಮ ಬರವಣಿಗೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಒಬ್ಬ ಒಳ್ಳೆಯ ಸಾಹಿತಿ ಅಂತ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಂಸ್ಕೃತಿಕವಾಗಿ ಅವನು ಯಾವುದನ್ನೂ ಕೂಡ ತನ್ನ ಹಿಡಿತದಲ್ಲಿ, ತನ್ನ ಬರವಣಿಗೆ ಹಿಡಿತದಲ್ಲಿ ಹಿಡಿದುಕೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ ಎನ್ನುವಂಥದ್ದು ನನ್ನ ಆಲೋಚನೆ. ಹಾಗಾಗಿಯೇ ನಾವು ಪ್ರತಿ ಸಂದರ್ಭದಲ್ಲಿಯೂ ಕೂಡ ಏನಾದರೂ ಒಂದು ಬರಲಿಕ್ಕೆ ತೊಡಗುತ್ತೇವೆ ಅಂದರೆ ಅದಕ್ಕೆ ನಮ್ಮ ಮನಸ್ಸು
ಪೂರ್ವಸಿದ್ಧತೆಗೆ ಒಳಗಾಗಬೇಕಾಗ್ತದೆ. ನಾನು ಏನನ್ನು ಬರೆಯಬೇಕು ಎನ್ನುವಂಥದ್ದನ್ನು ಆಲೋಚನೆ ಮಾಡಿಕೊಂಡು ಅದನ್ನು ಒಂದು ಸ್ಕೆಲೆಟನ್ ರೂಪದಲ್ಲಿ ಹಾಕ್ಕೊಳ್ಳೋದಾದರೆ ಅದಕ್ಕೆ ನಂತರದಲ್ಲಿ ಒಂದು ಜೀವ ತುಂಬುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ನೋಡಿ, ಅಲ್ಲಿ 2002ರಲ್ಲಿ ನಾನು ಕವನ ಸಂಕಲನವನ್ನು ಹೊರತಂದೆ, ಮಾರಿಕೋಳಿ ಅಂತ ಹೇಳಿ ಹೆಸರನ್ನು ಕೊಟ್ಟೆ. ಮತ್ತು 2004ರಲ್ಲಿ ನೆಲದ ಜೀವ ಅಂತ ಕಥಾ ಸಂಕಲನ ತಂದೆ, ಅದೊಂದು ಕಥಾ ಸಂಕಲನ ನೆಲದ ಜೀವ ಅಂತ ಹೇಳಿ. ಅಲ್ಲಿಂದ ಹೆಚ್ಚು ಕಡಿಮೆ 2010ರ ತನಕ ನಾನು ಏನನ್ನೂ ಬರೆಯಲೇ ಇಲ್ಲ. ಬರೀತಾ ಇದ್ದೆ, ಆದರೆ ಯಾವುದೇ ಒಂದನ್ನು ನಾನು ಪುಸ್ತಕ ರೂಪದಲ್ಲಿ ತರಲಿಕ್ಕೆ ಸಾಧ್ಯವಾಗಲಿಲ್ಲ. ಚೇತನ